ಹಾಯ್ ಎವ್ರಿ ಒನ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಿದ್ಯಾರ್ಥಿಗಳೇ ಎಲ್ಲ ವಿದ್ಯಾರ್ಥಿ ಇವತ್ತಿನ ಆಲ್ ಡಿಗ್ರಿ ಡಿಪ್ಲೊಮೊ ಯು ಜಿ ಪಿ ಜಿ ಎಲ್ಲ ಅಡ್ಮಿಷನ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ಸಿದ್ಯಾರ್ಥಿಗಳೇ ನಾನು ಆಲ್ರೆಡಿ ಮುಂಚೆನೇ ವೀಡಿಯೋ ಮಾಡಿ ಹೇಳಿದ್ದೆ ಆಗಸ್ಟ್ ನಾಲ್ಕನೇ ತಾರೀಕಿಂದ ಅಡ್ಮಿಷನ್ ಪ್ರಾರಂಭ ಆಗ್ತಾಯಿದೆ ಅಂತ ಅದೀಗ ಒಂದು ಜಸ್ಟ್ ಸುತ್ತೋಲೆ ಹೊಂದಿದೆ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯಿಂದ ಏನಂದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಅನುದಾನಿತ ಪದವಿ ಕಾಲೇಜಲ್ಲಿ ಪ್ರವೇಶ ಪ್ರಕ್ರಿಯೆ ಪ್ರಕ್ರಿಯೆ ಇತ್ತಲ್ಲ ಅದನ್ನು ಮುಂದೂಡೋ ಕುರಿತು ಹೇಳಿದ್ದಾರೆ ಮುಂದೂಡಕ್ಕೆ ಮೇನ್ ಕಾರಣ ಮುಂದೆ ಏನಂದರೆ ಅಲ್ಲ ನಿಮಗೆ ಗೊತ್ತಿರಬಹುದು ಕೋವಿಡ್ ತೆರಡುವೆ ಕೂಡ ಸ್ಟಾರ್ಟ್ ಆಗಿದೆ ಕೇರಳದಲ್ಲಿ ಕೂಡ ಕೋವಿಡ್ ಕೇಸಸ್ ಜಾಸ್ತಿ ಆಗ್ತಿದೆ ಅದೇ ಥರ ಕೇರಳ ಕಂಡುಕಂಡಿದ ರಾಜ್ಯದ ಮಂಗಳೂರು ಆಗಿರ್ಬೋದು ಚಿಕ್ಕಮಗಳೂರು ಆಗಿರ್ಬೋದು ನಂತರ ಒಂದು ಉಡುಪಿ ಆಗಿರ್ಬೋದು ನಂತರ ಒಂದು ಚಾಮರಾಜನಗರ ಕೊಡಗು ಈ ಥರ ಈ ಥರ ಭಾಗಗಳಲ್ಲಿ ಕೂಡ ಕೋವಿಡ್ ಕೇಸಸ್ ಜಾಸ್ತಿ ಆಗ್ತಿದೆ ಅದಕ್ಕೋಸ್ಕರ ತಮ್ಮ ಅಡ್ಮಿಷನ್ ಪ್ರಕ್ರಿಯೆ ಮುಂದೂಡಲು ಆದೇಶ ಕೊಟ್ಟಿದ್ದಾರೆ ಇದನ್ನು ಓದಿ ತಿಳಿಸ್ಕೊಡ್ತೇನೆ ಬನ್ನಿ ರಾಜ್ಯದ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ಅನುದಾನಿತ ಪ್ರಥಮ ತಂಡ ಕಾಲೇಜುಗಳಲ್ಲಿ ಪ್ರವೇಶ ಪ್ರಕ್ರಿಯೆಯನ್ನು ಕೈಗೊಳ್ಳುವ ಉಲ್ಲೇಖಿಸಿ ತುತ್ತೋಲೆಯನ್ನು ಮಾರ್ಗಸೂಚಿಯನ್ನು ಜಾರಿಗೊಳಿಸಲಾಗಿದ್ದು ಅಂದರೆ ನಾವು ಆಲ್ರೆಡಿ ಅಡ್ಮಿಷನ್ ಆಗೋಕ್ಕೆ ನಾವು ತುತ್ತೋಲೆಯನ್ನು ಮುಂಚೆ ಜಾರಿಗೆ ಮಾಡಿದ್ವು ಅದರಂತೆ ದಿನಾಂಕ ನಾಲ್ಕು ಎಂಟು ಟು ಇಪ್ಪತ್ತೈದರಿಂದ ಪ್ರವೇಶ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಸೂಚಿಸಲಾಗಿತ್ತು ಅಂದರೆ ನಾಲ್ಕನೇ ತಾರೀಕಿಂದ ಆಗಸ್ಟ್ ನಾಲ್ಕರಿಂದ ಪ್ರವೇಶ ಪ್ರಕ್ರಿಯೆ ಪ್ರಾರಂಭ ಮಾಡಲು ಮುಂಚೆ ಸೂಚನೆ ಮಾಡಿದ್ವು ಕಾರಣಾಂತರಗಳಿಂದ ತಕ್ಷಣ ಜಾರಿ ಬರುವಂತೆ ಹಾಗೂ ಮುಂದಿನ ಆದೇಶದೊರೆಗೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾರಿನ ಪ್ರವೇಶ ಪ್ರಕ್ರಿಯೆ ತಾತ್ಕಾಲಿಕವಾಗಿ ಮುಂದಿಡುವಂತೆ ಸೂಚಿಸಲಾಗಿದೆ ಹಾಗೂ ಮುಂದಿನ ದಿನಾಂಕವನ್ನು ಶೀಘ್ರದಲ್ಲಿ ತಿಳಿಸಲಾಗುವುದು ಅಂದರೆ ಕಾರಣಾಂತರಗಳಿಂದ ತಾತ್ಕಾಲಿಕವಾಗಿ ನಾವು ಪ್ರವೇಶ ಪ್ರಕ್ರಿಯೆಯನ್ನು ಮುಂದೂಡ್ತೀವಿ ನಂತರ ನಾವು ನಿಮಗೆ ಸೂಚನೆ ಅಂದರೆ ನಿಮಗೆ ನೋಟಿಫಿಕೇಶನ್ ಮಾಡ್ತೀವಿ ಸೂಚನೆ ಕೊಡ್ತೀವಿ ಯಾವಾಗ ನಾವು ಮತ್ತೆ ಅಡ್ಮಿಷನ್ ಸ್ಟಾರ್ಟ್ ಮಾಡ್ತೀವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಸಿಂಪಲ್ಲು ನಾಲ್ಕನೇ ನಾಲ್ಕನೇ ತಾರೀಕಿಂದ ಅಡ್ಮಿಷನ್ ಪ್ರಾರಂಭ ಆಗಿತ್ತು ಡಿಗ್ರಿ ಕಾಲೇಜು ಅದನ್ನು ಈಗ ಪೋಸ್ಟ್ಪೋನ್ ಮಾಡಿದ್ದಾರೆ ಆದರೆ ಸಾಕಷ್ಟು ಪ್ರೈವೇಟ್ ಕಾಲೇಜ್ಗಳು ಆಲ್ರೆಡಿ ಅಡ್ಮಿಷನ್ ಮಾಡ್ಕೊಂಡಿರ್ತಾರೆ ಆದರೆ ಸರ್ಕಾರದ ಅನುದಾನದಿಂದ ಸರ್ಕಾರಿ ಕಾಲೇಜ್ಗಳಾಗಿರ್ಬೋದು ಪ್ರೈವೇಟ್ ಕಾಲೇಜುಗಳಾಗಿರ್ಬೋದು ಸರ್ಕಾರ ಪರ್ಮಿಷನ್ ಕೊಟ್ಟಿದ್ದು ಆಗಸ್ಟ್ ನಾಲ್ಕರಿಂದ ಅಡ್ಮಿಷನ್ ಆಗಲಿ ಅಂತ ಆದರೆ ನಿಮಗೆ ಗೊತ್ತಿರಾಗಿ ಕೋವಿಡ್ ಮೂರನೇ ಅಲ್ಲೇ ಕೂಡ ಬರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ ಅದೇ ಥರ ಎಲ್ಲ ಸು ಮಂಗಳೂರು ಆಗಿರ್ಬೋದು ಮಂಗಳೂರು ಸೇರಿ ಸುತ್ತಮುತ್ತ ಡಿಸ್ಟಿಕ್ಗಳಲ್ಲಿ ಕೂಡ ಜಾಸ್ತಿ ಇದೆ ಕೋವಿಡ್ ಕೇಸು ಕೂಡ ಜಾಸ್ತಿ ಆಗ್ತಿದೆ ಅದೇ ಥರ ಬೆಂಗಳೂರಲ್ಲಿ ಕೂಡ ಕೋವಿಡ್ ಕೇಸು ಜಾಸ್ತಿ ಆಗ್ತಿದೆ ಅದೇ ಥರ ಸರ್ಕಾರ ನಾವು ನಿರ್ಲಕ್ಷ್ಯ ಮಾಡೋದು ಬೇಡ ಅಂಥೇಳಿ ಸರ್ಕಾರ ಈ ಒಂದು ನಿರ್ಧಾರ ಕೈಗೊಂಡಿದೆ ಆದಷ್ಟು ಬೇಗ ಪ್ರವೇಶ ಪ್ರಕ್ರಿಯೆಯನ್ನು ಬಿಡ್ತಾರೆ ಮುಂದೆ ನಿಮಗೆ ನೆಕ್ಸ್ಟು ನಿಮಗೆ ಸೂಚನೆ ಕೊಡ್ತಾರೆ ಇದು ಇವತ್ತಿನ ಅಪ್ಡೇಟ್ ಇದೇ ಥರ ಹೆಚ್ಚಿನ ಅಪ್ಡೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೈಸ್